ವೀಕ್ಷಕರಿಗೆ ನಮಸ್ಕಾರ. ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳನ್ನು ಗೌರವದಿಂದ ನೋಡ್ಕೊಳ್ಳುವಂಥದ್ದು ಉಂಟು. ಆದರೆ ಯಾರನ್ನು ತಂದೆ ಅಂತ ಕರೀಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಮ್ಮ ಸುಭಾಷಿತಕಾರರು ಅದನ್ನ ಹಾಕ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಮಗೆ ಯಾರು ಜನ್ಮ ಕೊಟ್ಟರೋ ಅವ್ರನ್ನ ತಾನೇ ತಂದೆ ಅಂತ ಕರೆಯುವಂಥದ್ದು. ಆದರೆ ನೀವು ನಮ್ಮ ಪುರಾಣಗಳನ್ನು ನೋಡಿದ್ರೆ ಬರೀ ಒಬ್ಬರಲ್ಲ, 5 ಜನರನ್ನು ತಂದೆ ಅಂತ ಕರಿಬಹುದು, ಕರಿಬೇಕು, ಹಾಗೆ ಭಾವಿಸ್ಕೋಬೇಕು ಅನ್ನುವಂತಹ ಮಾತನ್ನು ನಾವು ಕೇಳ್ತೀವಿ. ಏನು, ನಮಗೆ ಜನ್ಮ ಕೊಟ್ಟಂತಹವನು ಅಲ್ಲದೇ ಬೇರೆಯವ್ರೂ ತಂದೆ ಅಂತ ನಾವು ಭಾವಿಸೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಬರಬಹುದು. ಆದರೆ ಸ್ಕಾಂದ ಪುರಾಣದಲ್ಲಿ ಬರುವಂತಹ ಒಂದು ಶ್ಲೋಕ ಏನು ಹೇಳುತ್ತೆ ಅಂದರೆ, ಈ 5 ಜನರನ್ನು ತಂದೆ ಎಂಬುದಾಗಿ ಭಾವಿಸಬೇಕು ಅಂತ ಹೇಳುತ್ತೆ. ಯಾರವರು ಅಂತ ಹೇಳಿದ್ರೆ ಆ ಶ್ಲೋಕನ ಹೇಳಿಬಿಡ್ತೀನಿ. ಜನಿತ ಚೋಪನೇತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಃ ಸ್ಮೃತಃ ಅಂತಂದ್ಬಿಟ್ಟು. ಜನಿತ ಅಂದರೆ ಜನ್ಮವನ್ನು ಕೊಟ್ಟಂಥವನು. ನಮಗೆ ಜನ್ಮವನ್ನು ಕೊಟ್ಟಂಥವ್ರನ್ನೇ ನಾವೆಲ್ಲರೂ ಕೂಡ ತಂದೆ ಅಂತ ವ್ಯವಹಾರ ಮಾಡುವಂಥದ್ದು. ಅದಲ್ಲದೇನೆ ಇನ್ನೊಂದು ಉಪನಯಿತಾಚ ಅಂದರೆ ಯಾರು ಉಪನಯನವನ್ನು ಮಾಡ್ತಾನೋ ಅಂಥವನನ್ನು ಕೂಡ ತಂದೆ ಅಂತ ಭಾವಿಸ್ಬೇಕು ಅನ್ನುವಂತಹ ಮಾತನ್ನು ಪುರಾಣ ಹೇಳುತ್ತೆ. ಆಮೇಲೆ ಯಶ್ಚ ವಿದ್ಯಾಂ ಪ್ರಯಚ್ಛತಿ, ಯಾರು ನಮಗೆ ವಿದ್ಯೆಯನ್ನು ಕೊಡ್ತಾರೋ ಅಂಥ ಅವನು ಕೂಡ ತಂದೆ ಅಂತ ಭಾವಿಸ್ಬೇಕು ಅಂತ. ಉಪನಯನ ಅನ್ನುವಂಥದ್ದನ್ನೇ ಎರಡನೆಯ ಜನ್ಮ ಅಂತ ಭಾವಿಸೋದಿದೆ. ಆದ್ದರಿಂದ ಆ ಎರಡನೆಯ ಜನ್ಮವನ್ನು ಯಾವನು ಕೊಡ್ತಾನೋ ಅವನು ಕೂಡ ತಂದೆಯೇ. ಮೂರನೆಯದು ವಿದ್ಯೆಯನ್ನು ಕೊಟ್ಟರೆ ಅದೊಂದು ಮರು ಹುಟ್ಟೆ ಅದು. ಆದ್ದರಿಂದ ನಾವು ಹೊಸದಾಗಿ ಹುಟ್ಟಿ ಬಂದಂತೆ ಒಂದು ಲೆಕ್ಕ ಅಂತ ಅನಿಸೋದ್ರಿಂದ ಯಾವನು ನಮಗೆ ವಿದ್ಯಾಪ್ರದಾನವನ್ನು ಮಾಡ್ತಾನೋ ಅಂಥವನನ್ನು ಕೂಡ ತಂದೆ ಅಂತಲೇ ಭಾವಿಸೋದು ಅಂತ ಈ ಮಾತು ಹೇಳುತ್ತೆ. ಅದಲ್ಲದೇನೆ ಎಷ್ಟೋ ಸಂದರ್ಭದಲ್ಲಿ ನಾವು ಚಿಕ್ಕ ವಯಸ್ಸಲ್ಲೇ ತಂದೆಯನ್ನೋ ತಾಯಿಯನ್ನೋ ಕಳ್ಕೊಂಬಿಡ್ಬೋದು. ಇನ್ಯಾರೋ ಬೆಳೆಸ್ತಾರೆ ನಮಗೆ, ಆದ್ದರಿಂದ ಆವಾಗ ಯಾರು ನಮಗೆ ಅನ್ನ ವಿತ್ತು ಪೋಷಣೆಯನ್ನು ಯಾರು ಮಾಡ್ತಾರೋ ಅವ್ರನ್ನ ಕೂಡ ತಂದೆ ಅಂತ ಕರಿಬೇಕು. ಹಾಗೆಯೇ ನಮಗೆ ತಂದೆ ತಾಯಿ ಬದುಕಿದ್ರೂ ಎಷ್ಟೋ ಸಂದರ್ಭಗಳಲ್ಲಿ ಬೇರೆ ಊರಿಗೆ ಹೋಗಬೇಕಾಗತ್ತೆ, ವ್ಯಾಸಂಗಾರ್ಥವಾಗಿ ಇನ್ಯಾವುದೋ ಕಾರಣಕ್ಕೋಸ್ಕರವಾಗಿ ಅಲ್ಲೇ ದೀರ್ಘಕಾಲ ಇರುವಂಥದ್ದಾಗಿರುತ್ತೆ. ಹಾಗಿರುವಂತಹ ಸಂದರ್ಭಗಳಲ್ಲಿ ನಮಗೆ ಯಾರು ಅನ್ನವನ್ನು ಹಾಕ್ತಾರೋ ಅಂಥವ್ರನ್ನ ಕೂಡ ನಾವು ತಂದೆ ಅನ್ನುವಂತಹ ಭಾವನೆಯಿಂದಲೇ ನೋಡತಕ್ಕದ್ದು ಅಂತ ಹೇಳುತ್ತೆ ಈ ಸುಭಾಷಿತ. ಆದ್ದರಿಂದ ಅನ್ನದಾತನೂ ಕೂಡ ಅಂದರೆ ನಮಗೆ ಊಟ ಹಾಕಿದಂಥವನು ಅವನು ಕೂಡ ತಂದೆ ಅಂತಲೇ ಅನಿಸ್ಕೊಳ್ತಾನೆ. ಹಾಗೆಯೇ ನಮಗೆ ಯಾವಾಗಲೂ ತುಂಬ ಭಯ ಉಂಟಾಗುವಂತಹ ಸನ್ನಿವೇಶ ಇರ್ಬೋದು. ಹಾಗೆ ನಮ್ಮ ವಿಶೇಷವಾಗಿ ನಮಗೆ ಪ್ರಾಣಕ್ಕೇ ಆಪತ್ತು ಬಂದ್ಬಿಡುತ್ತೋ ಅನ್ನುವಂತಹ ಒಂದು ಸನ್ನಿವೇಶ ಆಗಹೋಗ್ಬಿಡ್ಬೋದು. ಅಂತಹ ಸಂದರ್ಭದಲ್ಲಿ ಯಾರು ನಮ್ಮನ್ನು ಅಂತಹ ಭಯದಿಂದ ನಮ್ಮನ್ನು ಕಾಪಾಡ್ತಾನೋ ಅಂಥವನು ಭಯತ್ರಾತ ಅಂತ, ಭಯದ ದೆಸೆಯಿಂದ ನಮ್ಮನ್ನು ಕಾಪಾಡುವಂಥವನು. ಸಂಸ್ಕೃತದಲ್ಲಿ ತ್ರಾಣನ ಅಂದರೆ ಕಾಪಾಡುವಿಕೆ ಅನ್ನೋ ಅರ್ಥ, ತ್ರಾತ ಅಂದರೆ ಕಾಪಾಡುವವನು ಅಂತ ಅರ್ಥ. ಭಯದ ಸಂದರ್ಭದಲ್ಲಿ ಯಾವನು ನಮ್ಮನ್ನು ಕಾಪಾಡ್ತಾನೋ, ಯಾವನು ಪ್ರಾಣಾಪತ್ತಿನಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೋ ಅಂಥವನು ಕೂಡ ತಂದೆ ಅಂತಲೇ ಅನಿಸ್ಕೊಳ್ತಾನೆ ಅಂತಂದ್ಬಿಟ್ಟು, ಹೀಗೆ ಈ 5 ಮಂದಿಯನ್ನು ತಂದೆ ಅಂತ ಭಾವಿಸ್ಬೇಕು ಅಂತ ಹೇಳುತ್ತೆ. ಅಂದರೆ ಈ 5 ಜನರೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಉಪಕಾರವನ್ನೇ ಮಾಡಿರ್ತಾರೆ ಅನ್ನುವಂಥದ್ದು. ಅದು ನಮ್ಮ ದೇಹವನ್ನು ಉಳಿಸ್ಕೊಳ್ಳೋಕ್ಕೆ ಬೇಕಾದಂತಹದ್ದಾಗಿರ್ಬೋದು. ಭಯತ್ರಾತ ಅಂತ ಹೇಳಿದ್ದು ಹಾಗೆಯೇ, ಅನ್ನದಾತ ಅಂತ ಹೇಳಿದ್ದು ಹಾಗೆಯೇ, ಇದೆರಡೂ ಕೂಡ, ಮತ್ತು ಜನಿತ ಅವನು ಜನ್ಮವನ್ನೇ ಕೊಟ್ಟಂಥವನು, ಈ 3 ಜನರನ್ನು ಭಾವಿಸ್ಕೊಳ್ಳೋದು ಅಂತ ಅಲ್ಲದೇ ಒಬ್ಬ ಮನುಷ್ಯನಿಗೆ ಒಂದು ಹೊಸ ಜನ್ಮವೇ ಸರಿ ಉಪನಯನ ಅನ್ನುವಂಥದ್ದು. ಆದ್ದರಿಂದ ಅದಕ್ಕೆ ಯಾರು ಅಧಿಕಾರಿಗಳೋ ಅಂಥವರು ಅದನ್ನು ಪಡೆದುಕೊಂಡಾಗ ತಮಗೆ ಉಪನಯನವನ್ನು ಮಾಡದಂತಹವರು, ಉಪನಯನ ಅನ್ನೋ ಪದಕ್ಕೂ ನಯನ ಅಂದರೆ ಕರೆದುಕೊಂಡು ಹೋಗೋದು, ಉಪ ಅಂದರೆ ಹತ್ತಿರ, ಅವನು ಉಪನಯನ ಮಾಡಿದಂಥವನು
ಬ್ರಹ್ಮದ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗುವಂತಹವನು ಅನ್ನುವಂಥದ್ದು. ಈ ಕಾರಣದಿಂದಾಗಿ ಉಪನೇತ ಅಂದರೆ ಉಪನಯನವನ್ನು ಮಾಡದಂಥವನು ಅವನು ಕೂಡ ತಂದೆ ಅಂತ ಅನಿಸ್ಕೊಳ್ತಾನೆ. ಮತ್ತು ವಿದ್ಯೆಗೆ ತುಂಬ ದೊಡ್ಡ ಸ್ಥಾನವಿರೋದರಿಂದ ನಮ್ಮ ಪರಂಪರೆಯಲ್ಲಿ ವಿದ್ಯೆಯನ್ನು ಕೊಟ್ಟಂಥವನನ್ನು ಕೂಡ ನಾವು ತಂದೆ ಅಂತಲೇ ಗೌರವಿಸುವುದು ಅಂತ ಹೇಳುವಂಥದ್ದು. ಹೀಗೆ ನಾವು ತಾಯಿಯನ್ನೇ ಮೊದಲನೇ ಗುರು ಅಂತ ಅಂದ್ಕೊಳ್ಳೋದು, ತಂದೆ ಎರಡನೇ ಗುರು ಅಂತ ಅಂದ್ಕೊಳ್ಳುವಂಥದ್ದು, ಆಮೇಲೆ ಆಚಾರ್ಯನನ್ನು ಮೂರನೇವನು ಅಂತ ಅಂದ್ಕೊಳ್ಳೋದು ಅಂತ ಹೀಗೆಲ್ಲ ಲೆಕ್ಕಗಳಿದ್ರೂ ಕೂಡ ಇವರೆಲ್ಲರೂ ಕೂಡ ನಮಗೆ ಪೂಜ್ಯರೇ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವಂತಹ ಮಾತುಗಳೆಲ್ಲನೂ ಬಂದಿರೋವಂಥದ್ದು. ಇದಲ್ಲದೇ ಕಾಳಿದಾಸನ ಒಂದು ಕಾವ್ಯದಲ್ಲಿ ಒಂದು ಸುಂದರವಾದ ಸನ್ನಿವೇಶ ಬರುತ್ತೆ. ಆರಂಭದಲ್ಲೇ ದಿಲೀಪ ಮಹಾರಾಜನ ಬಗ್ಗೆ ಕಾಳಿದಾಸ ವರ್ಣನೆಯನ್ನು ಮಾಡ್ತಾ ಅವನು ಹೇಳ್ತಾನೆ, ಅವನು ತನ್ನ ಕರ್ತವ್ಯವನ್ನು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದ ಅನ್ನುವಂತಹ ಚಿತ್ರಣ ಇದೆಯಲ್ಲ, ಅದು ಬಹಳ ಹೃದಯಂಗಮವಾಗಿದೆ. ಅದು ಪ್ರಜೆಗಳ ವಿಷಯದಲ್ಲಿ ರಾಜನ ನಿಲುವು ಹೇಗಿತ್ತು ಅನ್ನುವಂಥದ್ದು, ಮತ್ತು ಅಲ್ಲಿ ಹೇಳಿರುವಂತಹ ಮಾತು ಬಹಳ ಹಿಂದಿನ ಕಾಲದ ರಾಜನ ವರ್ಣನೆಯಾದರೂ ಕೂಡ ಇವತ್ತಿನ ಆಳುವವರಿಗೂ ಕೂಡ ಅದು ಬಹಳ ಬೋಧಕವಾಗಿರುವಂತಹದ್ದು. ಹಾಗಿರೋದ್ರಿಂದ ಅದನ್ನು ಎಲ್ಲರೂ ಕೂಡ ಗಮನ ಇಟ್ಟು ತಿಳಿದುಕೊಳ್ಬೇಕಾದ ಅಂಶವಿದೆ. ಇವತ್ತಿಗೂ ಅದು ಉಪಯುಕ್ತವಾದಂತಹ ಒಂದು ಪಾಠ ಅಂತ ಅನಿಸ್ಕೊಳತ್ತೆ. ಆದ್ದರಿಂದ ಅಲ್ಲಿ ಅವನು ಹೇಳಿದೇನಂತಂದರೆ, ಪ್ರಜಾನಾಂ ವಿನಯಾಧಾನಾದ್ ರಕ್ಷಣಾದ್ ಭರಣಾದಪಿ ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅಂತ. ಅವ್ರಿಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಯಾರಿದ್ದಾರೋ ಅವರು ಬರೀ ಕೇವಲ ಜನ್ಮ ಕೊಟ್ಟಂತಹದ್ದು ಅಷ್ಟೇ ಅನ್ನೋದು ಬಿಟ್ಟರೆ ರಾಜನೇ ಅವರನ್ನು ಬೆಳೆಸೋದಕ್ಕೆ ಬೇಕಾದಂತಹ ಸರ್ವ ಕರ್ತವ್ಯಗಳ ಜವಾಬ್ದಾರಿಯನ್ನು ಹೊತ್ತಿದ್ದಾನೇನೋ ಅನ್ನುವಂತಹ ಭಾವನೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಗೆ ಅಂತ ಹೇಳೋದಕ್ಕೆ ಅವನು ಮೂರು ಕಾರಣಗಳನ್ನು ಕೊಡ್ತಾನೆ. ಈ ಮೂರು ಕಾರಣಗಳಿಂದ ನೋಡಿ, ದಿಲೀಪ ಮಹಾರಾಜ ಅವನನ್ನೇ ತಂದೆ ಅಂತ ಕರಿಬೇಕು ಅಂತಂದ್ಬಿಟ್ಟು. ಏನು ಆ ಮೂರು ಕಾರಣಗಳು ಅಂದರೆ, ಪ್ರಜಾನಾಂ ವಿನಯಾಧಾನ, ಪ್ರಜೆಗಳಿಗೆ ಒಂದು ಶಿಕ್ಷಣವನ್ನು ಕೊಡುವಂಥದ್ದು, ಅವರಲ್ಲಿ ವಿನಯವೆಂಬ ಗುಣವನ್ನು ಬೆಳೆಸುವಂಥದ್ದು. ಮತ್ತು ಸಂಸ್ಕೃತದಲ್ಲಿ ವಿನಯ ಅಂತಂದರೆ ಜೀವನಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥದ್ದು. ಈ ಎರಡಕ್ಕೂ ಕೂಡ ವಿನಯ ಅನ್ನೋ ಪದವನ್ನು ಬಳಸ್ತಾರೆ ಸಂಸ್ಕೃತದಲ್ಲಿ. ಆದ್ದರಿಂದ ಪ್ರಜೆಗಳಿಗೆ ಈ ರೀತಿಯಾಗಿ ಒಂದು ವಿನಯವನ್ನು ಉಂಟು ಮಾಡುವಂತಹದ್ದು, ಮತ್ತು ರಕ್ಷಣಾತ್ ಅದಕ್ಕಿಂತ ಹೆಚ್ಚಾಗಿ ರಕ್ಷಣೆಯನ್ನು, ಪ್ರಜಾರಕ್ಷಣೆಯನ್ನು ರಾಜನಾದಂಥ ಅವನು ಮಾಡಬೇಕು. ಮತ್ತು ಭರಣಾದಪಿ ಅದು ಅವರಿಗೆ ಪ್ರಜೆಗಳಿಗೆ ಬೇಕಾದ ರೀತಿಯಲ್ಲಿ ಒಂದು ಪೋಷಣ ವ್ಯವಸ್ಥೆ ತುಂಬ ಅನುಕೂಲವಾಗಿರಬೇಕು. ಅದಕ್ಕೆ ಒಬ್ಬ ರಾಜನಾಗಿ ಏನೇನು ಕೆಲಸವನ್ನು ಮಾಡಬಹುದೋ ಆ ಕೆಲಸವನ್ನು ಕೂಡ ತುಂಬ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದರಿಂದ ಆ ದಿಲೀಪ ಮಹಾರಾಜ ಅವನೇ ನಿಜವಾಗ್ಲೂ ತಂದೆ, ಇವರೆಲ್ಲರನ್ನೂ ಅವನಿಗೆ ಜನ್ಮ ಕೊಟ್ಟಂತಹ ತಂದೆ ಅಂತ ಯಾರಿರ್ತಾನೋ ಅವರು ಒಂಥರ ನಾಮಿನಲ್ ತಂದೆ, ನಾಮಕಾವಾಸ್ತೆ ತಂದೆ ಅನ್ನೋ ಹಾಗೆ. ಅಂದರೆ ರಾಜನೇ ಎಷ್ಟು ಪ್ರಜೆಗಳ ವಿಷಯದಲ್ಲಿ ಅವನು ಆಸ್ಥೆಯನ್ನು ವಹಿಸ್ತಾ ಇದ್ದ, ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅಂದರೆ, ಪ್ರಜೆಗಳೆಲ್ಲರೂ ಕೂಡ ನನ್ನ ಮಕ್ಕಳು, ಆದ್ದರಿಂದ ಅವರೆಲ್ಲರೂ ತುಂಬ ಚೆನ್ನಾಗಿ ಬೆಳೀಬೇಕು, ಚೆನ್ನಾಗಿರಬೇಕು ಅಂತ. ಪ್ರಪಂಚದ ಯಾವುದೇ ಭಾಷೆಯಲ್ಲೂ ಕೂಡ ಇಲ್ಲದಂತಹ ಒಂದು ಸೌಂದರ್ಯ ಪ್ರಜಾ ಅನ್ನೋ ಪದದಲ್ಲಿ ಇದೆ. ಸಂಸ್ಕೃತದಲ್ಲಿ ಪ್ರಜಾ ಅಂದರೆ ತನ್ನ ಮಗುವಿಗೇ ಹೇಳೋವಂಥದ್ದು, ಇದು ನನ್ನ ಪ್ರಜೆ ಅಂತ ಹೇಳುವಂಥದ್ದು. ಪ್ರಜನನ ಅಂದರೆ ಹುಟ್ಟುವಿಕೆ, ಜನ್ಮ ಕೊಡುವಿಕೆ. ಆದ್ದರಿಂದ ಪ್ರಜಾ ಅಂತಂದರೆ ತನ್ನ ಮಗು ಅನ್ನೋದೇ ಅರ್ಥ. ಆದ್ದರಿಂದ ನಾವು ಸುಮ್ಮನೆ ಪುರವಾಸಿ, ಪೌರ, ಸಿಟಿನಲ್ಲಿರೋವಂಥ ಅವನು, ಸಿಟಿಜನ್ ಅಂತ ಹಿಂಗೇನೋ ಅಂದ್ಕೊಳ್ಳುವಂಥ ಆ ಪದಗಳಿದಾನು ಕೂಡ ಈ ಪ್ರಜಾ ಅನ್ನೋ ಪದದ ಒಂದು ಗೌರವ ಅದರ ವೈಭವದ ಮುಂದೆ ಬಹಳ ಪೇಲವ ಅಂದರೆ ಡಲ್ ಆಗಿರುವಂತಹ ಪದಗಳು ಅಂತ ಹೇಳಬೇಕು. ಅಷ್ಟು ಅದ್ಭುತವಾಗಿರುವಂತಹ ಒಂದು ಸನ್ನಿವೇಶ ಅಲ್ಲಿ ಇದೆ. ರಾಜ ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆಯೇ ನೋಡಿಕೊಳ್ಳುವಂಥದ್ದು ಅಂತ. ತಮಿಳಿನಲ್ಲಿ ಕೂಡ ಮಕ್ಕಳ್ ಅನ್ನುವಂತಹ ಪದವನ್ನೇ ಉಪಯೋಗಿಸ್ತಾರೆ. ಅದೇ ಭಾರತೀಯ ಸಂಸ್ಕೃತದ ಸಂಸ್ಕೃತಿ ಅಥವಾ ಭಾರತದ ಸಂಸ್ಕೃತಿ ಅನ್ನುವಂತಹದ್ದೇನೆ ಅಲ್ಲೂ ಕೂಡ ಆ ಟರ್ಮಿನಾಲಜಿನಲ್ಲಿ ಅದರಲ್ಲೂ ಕೂಡ ವ್ಯಕ್ತವಾಗಿರುವಂಥದ್ದು. ಹೀಗೆ ಜನಗಳನ್ನು
ಪ್ರಜೆಗಳು ಅಂತ ಕರೆಯೋದ್ರಲ್ಲೇ ಒಂದು ಶೋಭೆ ಇದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುವಂಥದ್ದು. ಮತ್ತು ದಿಲೀಪ್ ಮಹಾರಾಜ ಅವನೇ ನಿಜವಾದ ತಂದೆಯಾಗಿದ್ದ ಅನ್ನೋದು ಮತ್ತೊಂದು. ಇನ್ನೂ ಹಿಂದಿಕ್ಕಿ ನೋಡಿದ್ರೆ ನಾವು ಉಪನಿಷತ್ತಿನಲ್ಲಿ ಕೂಡ ಒಂದು ವಿಶೇಷವಾದ ವಿಚಾರ ಬರುತ್ತೆ. ಪ್ರಶ್ನೋಪನಿಷತ್ತಿನ ಕೊನೆಯ ಭಾಗದಲ್ಲಿ ಶಿಷ್ಯರು ಗುರುವಿಗೆ ಒಂದು ರೀತಿ ಥ್ಯಾಂಕ್ಸ್ ಹೇಳುವಂತಹ ಮಾತು. ಅವರು ಇವರಿಗೆ ಜ್ಞಾನದ ಕಣ್ಣನ್ನು ತೆರೆಸಿದಂತಹ ಗುರು, ಆದ್ದರಿಂದ ಅವರು ಗುರುಗಳಿಗೆ ಹೇಳುವಂತಹ ಮಾತು, ತ್ವಂಹಿನಃ ಪಿತಾ ಯೋಸ್ಮಾಕಂ ಅವಿದ್ಯಾಯ ಪರಂ ಪಾರಂ ತಾರಯಸಿ ಅಂತಂದ್ಬಿಟ್ಟು, ನೀನೇಪ ನಮಗೆ ತಂದೆ, ತ್ವಂಹಿನಃ ಪಿತಾ. ಸಂಸ್ಕೃತದಲ್ಲಿ ಪಿತಾ ಅನ್ನೋ ಪದಕ್ಕೆ ಪಾತಿ ಇತಿ ಪಿತಾ ಅಂತಂದ್ಬಿಟ್ಟು, ಯಾವನು ಕಾಪಾಡ್ತಾನೋ ಅವನು ಪಿತಾ ಅಂತ ಅನ್ನಿಸ್ಕೊಳ್ಳುವಂಥ ಅವನು. ಹಾಗೆ ಇಲ್ಲಿ ತಮ್ಮ ಗುರುವನ್ನು ಕುರಿತು ಅವರು ಕೃತಜ್ಞತೆಯಿಂದ ಹೇಳುವಂತಹ ಮಾತು, ತ್ವಂಹಿನಃ ಪಿತಾ, ನೀನೇಪ ನಮಗೆ ತಂದೆ. ಯಾಕೆ ಅಂತ ಕೇಳಿದ್ರೆ, ಯೋ ಅಸ್ಮಾಕಂ ಅವಿದ್ಯಾಯ ಪರಂ ಪಾರಂ ತಾರಯಸಿ. ಅವಿದ್ಯೆ ಅನ್ನೋದು ಒಂದು ಸಾಗರ ಇದ್ದಂಗೆ, ಅದರ ಆಚೆಯ ದಡಕ್ಕೆ ನಮ್ಮನ್ನು ನೀನು ಮುಟ್ಟಿಸಿದೆಯಲ್ಲ, ಆದ್ದರಿಂದ ನೀನೇ ನಮಗೆ ತಂದೆ ಅಂತ ಗೌರವದಿಂದ ಹೇಳ್ಕೊಳ್ಳುವಂತಹ ಮಾತು. ಮತ್ತು ಆಗ ಉಕ್ಕುವಂತಹ ಕೃತಜ್ಞತೆಯ ಮಾತೇ, ಓಂ ನಮಃ ಪರಮ ಋಷಿಭ್ಯಃ ನಮಃ ಪರಮ ಋಷಿಭ್ಯಃ ಅನ್ನುವಂತಹ ಮಾತು ಆ ಉಪನಿಷತ್ತಿನಲ್ಲಿ ಬರುವಂತಹದ್ದು. ಇವೆಲ್ಲಕ್ಕೂ ಮಿಗಿಲಾಗಿ ಮತ್ತು ಇಷ್ಟರ ಒಂದು ಸಾರವನ್ನು ಒಳಗೊಂಡಂತೆ, ಮತ್ತು ವಿಶೇಷವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಮಾತಿನ ಸಾರವನ್ನು ಒಳಗೊಂಡಂತೆ ಶ್ರೀರಂಗ ಮಹಾಗುರುಗಳು ಹೇಳಿರುವಂತಹ ಒಂದು ಮಾತನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಅದೇನು ಅಂತ ಹೇಳಿದ್ರೆ, ಇದರಲ್ಲಿ ಪದಗಳ ಮೇಲೆ ಒಂದು ಆಟವಿದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಭಾಷೆಯನ್ನು ಚೆನ್ನಾಗಿ ಪಳಗಿಸ್ಕೊಂಡು ಬಿಟ್ಟಿದ ಪಕ್ಷದಲ್ಲಿ ಆ ಪದಗಳ ಮೇಲೆ ಆಟ ಆಡೋದಕ್ಕೆ ಅವಕಾಶ ಬಂದಾಗ ಅದನ್ನು ಸಹಜವಾಗಿಯೇ ಬಳಸ್ತಾನೆ. ಮತ್ತು ಅದು ಯಾವಾಗಲೂ ಪದಗಳ ಮೇಲೆ ಆ ಥರ ಒಂದು ಆಟ ಆಡೋದಿದ್ದರೆ ಅದು ರಂಜಕವಾಗಿರುತ್ತೆ. ಅವರು ಶ್ರೀರಂಗ ಮಹಾಗುರುಗಳ ಮಾತು ಹೀಗಿದೆ, ತಂದೆ ಏನನ್ನು ತಂದೆ ಅಂತ ಕೇಳಿದ್ರೆ, ಜ್ಞಾನವನ್ನು ತಂದೆ ಅಂತ ಯಾವನು ಹೇಳಬಲ್ಲನೋ ಅವನೇ ನಿಜವಾದ ತಂದೆ ಅಂತಂದ್ಬಿಟ್ಟು. ಇಲ್ಲಿ ತಂದೆ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಎರಡರ್ಥ ಬರುವಂಥದ್ದು, ಒಂದು ಕ್ರಿಯಾಪದವಾಗಿ ಬರಬಹುದಂಥದ್ದು, ನಾಮಪದವಾಗಿ ಬರಬಹುದು, ಎರಡನ್ನೂ ಸೇರಿಸ್ಕೊಂಡು ಬಂದಿರೋವಂಥ ಮಾತು. ಆದ್ದರಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿಯೇ ಅವನು ಜ್ಞಾನಿ ಆಗಿಬಿಟ್ಟಿರಬೇಕು. ಹಾಗಾಗಿ ಅವನು ಗೃಹಸ್ಥಾಶ್ರಮಕ್ಕೆ ಅವನು ಬಂದಾಗ ತನ್ನ ಮಗುವಿಗೆ ಜ್ಞಾನವನ್ನು ತನ್ನ ವೀರ್ಯದಲ್ಲೇ ಅವನು ಅದನ್ನು ಕೊಟ್ಬಿಟ್ಟಿರ್ತಾನೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಿರೋದನ್ನು ನಾವು ಗಮನಿಸಬಹುದು. ತಂದೆಗೆ ಇಷ್ಟು ದೊಡ್ಡ ಸ್ಥಾನವನ್ನು ನಮ್ಮ ಪರಂಪರೆ ಕೊಟ್ಟಿದೆ. ನಮಸ್ಕಾರ.